ಶ್ರಾವಣಿ, ನನ್ನ ಜೀವ ಕಣೆ ನೀನು. ಆದರೆ ಏನು ಮಾಡಲಿ, ನಿನ್ನ ಕಣ್ಬಿಡೋ ಹೊತ್ತಿಗೆ ನಿನ್ನ ಗಂಡ ನಿನ್ನಿಂದ ತುಂಬ ದೂರ ಹೋಗ್ಬಿಟ್ಟಿರ್ತಾನೆ. ನನ್ನ ಕ್ಷಮಿಸ್ತೀಯಾ? ನನ್ನ ಗೆಳೆಯ ಕುಕ್ಕೋಗಿದ್ದಾನೆ. ಈ ಟೈಮ್ನಲ್ಲಿ ನಾನು ಹೋಗಿ ಅವನ್ನ ಇನ್ನೂ ಖುಷಿಯಾಗಿ ಮಾಡಬಾರ್ದು. ಗೆಳೆಯ ಏನೋ ನೀನು, ಕೊನೆಗೂ ಹೆಂಡ್ತಿನ ಬದುಕಿಸ್ಕೊಂಡ್ಬಿಟ್ಟಿಯಲ್ಲ. ಏ, ಮುಂಬೈಯಿಂದ ಡಾಕ್ಟ್ರ್ ಬಂದ್ರಲ್ಲೋ, ಮತ್ತೂ ಯಾಕೆ ಹೀಗಿದೆಯಾ? ಏನಿಲ್ವೋ, ಆಪರೇಷನ್ ಆಗೋಕ್ಕೂ ಮುಂಚೆ ಒಂಥರ ಚಿಂತೆ, ಆದ್ಮೇಲೆ ಒಂಥರ ಚಿಂತೆ. ಚಿಂತೆನಾ? ನಿಂಗೇನೋ ಚಿಂತೆ. ನಮ್ಮಪ್ಪ ಯಾವಾಗಲೂ ಪುರಾಣದಲ್ಲೊಂದು ಕತೆ ಹೇಳೋರು. ಪತಿವ್ರತೆ ಸಾವಿತ್ರಿ ತನ್ನ ಗಂಡನಿಗೋಸ್ಕರ ಯಮರಾಜನ ಹತ್ರ ಹೋರಾಡಿ ತನ್ನ ಗಂಡನ ಉಳಿಸ್ಕೊಂಡ್ಲಂತೆ. ನನ್ನ ಗೆಳೆಯನು ಹಾಗೆ ತನ್ನ ಹೆಂಡತಿಗೋಸ್ಕರ ಯಮರಾಜನ ಹತ್ರ ಹೋರಾಡಿ ಅವಳನ್ನು ಉಳಿಸ್ಕೊಂಡ್ಬಿಟ್ಟಿದ್ದಾನೆ. ಶ್ರಾವಣಿಗೇನು ಆಗಲ್ಲ ಕಣ, ನೀನು ಅವಳನ್ನ ಇಷ್ಟು ಕಷ್ಟಪಟ್ಟು ಉಳಿಸ್ಕೊಂತಿದ್ಯಾ, ನಿನ್ನಂತ ಗಂಡನ ಬಿಟ್ಟು ಅವಳು ಹೋಗ್ತಾಳೇನೋ. ಗೆಳೆ, ಅದೆಲ್ಲ ಓಕೆ, ಆದರೆ ನಂಗೊಂದು ಸತ್ಯ ಹೇಳು. ಇಷ್ಟೊಂದು ದುಡ್ಡನ್ನ ಹೆಂಗೋ ಹೊಂದಿಸ್ದೆ, ಇನ್ಫ್ಲೂಯೆನ್ಸ್ ಇಲ್ಲದೆ ಡಾಕ್ಟರ್ನೆಲ್ಲ ಹೇಗೆ ಕರೆಸ್ದೆ? ಹೇಳು, ಹೇಗೆ ಸಾಧ್ಯ ಆಯ್ತಿದೆಲ್ಲ? ಸಿದ್ಧಿವಿನಾಯಕ ಏನೋ ದಾರಿ ತೋರಿಸ್ದ ಬಿಡ ಅಲ್ವೋ. ಡಾಕ್ಟರ್ ಶ್ರಾವಣಿ, ಡಾಕ್ಟರ್ ವರ್ಮಾ ಅವರು ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ಸದ್ಯಕ್ಕೆ ನಾನು ಏನು ಹೇಳೋದಕ್ಕಾಗಲ್ಲ. ಈಗ ಪ್ರತಿ ಸೆಕೆಂಡ್ ಕೂಡ ಇಂಪಾರ್ಟೆಂಟ್. ಡೋಂಟ್ ವರಿ, ನೀವು ಧೈರ್ಯ ಕಳ್ಕೋಬೇಡಿ. ಆಪರೇಷನ್ಗೆ ತುಂಬ ಟೈಮ್ ಹಿಡಿಯುತ್ತೆ. ಡಾಕ್ಟರ್ ರಮಾ ವಿಲ್ ಟೇಕ್ ಕೇರ್. ನೀವೇನು ಆತಂಕ ಪಡಬೇಡಿ. ನೀನೇನು ಮಾಡಿದೆ ಎಲ್ಲ ಮಾಯ ಆಗೋಗುತ್ತಾ? ನೋಡಿದ್ರಿಂದ ಆಗೋ ಲಾಸ್ನ ನೀನೇ ಕಟ್ಕೊಡ್ಬೇಕಾಗತ್ತೆ, ಕೆಲ್ಸ ಕಳ್ಕೋಬೇಕಾಗತ್ತೆ. ನನ್ಗೇನಾದ್ರೂ ಅವಮಾನ ಆಗ್ಲಿ, ಮಣ್ಣಿನಿಂದ ಓಡಿಸ್ಬಿಡ್ತೀನಿ. ಎಷ್ಟು ಬಯಸ್ಕೊಂಡಿಯ ನನ್ನ ಹತ್ರ, ಆದ್ರೂ ಒಂದೇ ಒಂದ್ ದಿನ ನನ್ನ ಮೇಲೆ ರೇಗ್ಲಿಲ್ಲ. ನೀನು ನನಗೂ ಹಾಗೆ ಬೈದಿದ್ದೆ, ನಿನ್ ಗಂಟೇನ್ ಹೋಗ್ತಿತ್ತು. ಕೊನೆವರೆಗೂ ಒಳ್ಳೊಳಾಗಿ ಉಳ್ಕೋಬೇಕು ಅನ್ನೋ ಸ್ವಾರ್ಥ ಅಲ್ಲ ನಿನ್ಗೆ? ಸ್ವಾರ್ಥಿ, ಸ್ವಾರ್ಥಿ ನೀನು. ಎಷ್ಟು ಅಂತ ಅಳ್ತೀಯೋ? ಶ್ರಾವಣಿಗೆ ಏನು ಆಗಲ್ಲ ಕಣೋ, ಕಂಟ್ರೋಲ್ ಮಾಡ್ಕೋ. ಆಗಲ್ಲ ಕಿರಣ, ಮನ್ಸು ತುಂಬ ನೋಗಿದೆ. ಆ ನೋವೆಲ್ಲ ಕಣ್ಣೀರಾಗ ಆಚೆ ಬಂದ್ಬಿಡ್ಲಿ ಬಿಡು. ಅದು ಹಾಗಲ್ವೋ ತೇಜು, ದಯವಿಟ್ಟು ನನ್ಗೆ ಏನು ಮಾತಾಡಿಸ್ಬಾಡ್ವಾ. ನನ್ನ ಪಾಡು ನನ್ನ ಸ್ವಲ್ಪ ಸುಮ್ಮನೆ ಬಿಟ್ಬಿಡು. ಹ್ಞೂ ಶ್ರಾವಣಿ, ಆಮೇಲೆ ಈ ಗಟ್ಟಿ ಚಟ್ನಿ ಚಿತ್ರಾನ್ನ ತಿನ್ನುವಾಗ ನಾನು ನೆನಪಾದ್ರೆ ಬೈಕೋಬೇಡ ಆಯ್ತಾ? ಯಾರೊಬ್ಬ ಹುಚ್ಚು ಹುಡುಗ ಅಂತ ಅನ್ಕೊಂಡು ಒಂದ್ಸಲ ನಟ್ಬಿಡು. ಆಮೇಲೆ ಮಸಾಲೆ ರೊಟ್ಟಿ ಮಾಡಿದಾಗ ಕೈ ತುತ್ತು ಕೊಡೋಕ್ಕೆ ನನ್ನ ಹುಡುಕ್ಬೇಡ, ಯಾಕಂದ್ರೆ ಇನ್ಮೇಲೆ ನಿನ್ ಜೊತೆ ನಾನಿರಲ್ಲ. ಸಿದ್ಧಿವಿನಾಯಕನ ಹತ್ರ ಹೋಗಿ ನನ್ನ ಗಂಡ ಎಲ್ಲಿ ಅಂತ ಕೇಳ್ಬೇಡ ಶ್ರಾವಣಿ. ನಿನ್ನ ಬದುಕಿಸ್ಕೊಳ್ಳೋ ಯೋಗ್ಯತೆ ಇಲ್ಲದೆ ನಿನ್ನ ಗಂಡ ಅವ್ರ ಅಪ್ಪನ ಮುಂದೆ ಕೈ ಚಾಚ್ದ ಅಂತ ನಿನಗೆ ಗೊತ್ತಾದ್ರೆ ನೀನು ತುಂಬ ನೊಂದ್ಕೋತೀಯ. ನೀನು ನೊಂದ್ಕೋಬಾರ್ದು,
ನೀನ್ ಯಾವಾಗ್ಲೂ ವಟ 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 ಅಂತ ಮಾತಾಡ್ತಾ ಇರ್ಬೇಕು, ಖುಷಿ ಖುಷಿಯಾಗಿರ್ಬೇಕು. ಹೇಗಿರ್ಲಿ ಶ್ರಾವಣಿ ನಿನ್ನ ಬಿಟ್ಟು, ಯಾಕೋ ಗೆಳೆಯ ಅವಳಿಗೆ ಏನು ಆಗಲ್ಲ ಕಣ, ಅವಳು ಹುಷಾರಾಗ್ತಾಳೆ ಅಂದ್ಮೇಲೆ ನೀನ್ ಹೇಗೆ ಅವಳನ್ನ ಬಿಟ್ಟೋಗ್ತೀಯಾ? ನೋಡು ಹೀಗೆ ಎಮೋಷನಲ್ ಆಗೋದನ್ನ ಬಿಡು, ಅವಳು ಬದುಕ್ತಾಳಲ್ಲ. ಖಂಡಿತವಾಗ್ಲೂ ಬದುಕ್ತಾಳೆ, ಅವಳು ನಂಬಿರೋ ಸಿದ್ಧಿವಿನಾಯಕ ಅವಳನ್ನು ಕಾಪಾಡ್ತಾನೆ. ಈಗ ನಮ್ಗೆ ಅಂತ ಇರೋದು ಆ ಸಿದ್ಧಿವಿನಾಯಕ ಒಬ್ಬನೇ ಕಣ. ದೇವ್ರೆ, ಶ್ರಾವಣಿ ಮತ್ತೆ ಮೊದ್ಲಿನ ತರ ಹುಷಾರಾಗಬೇಕು, ಅವಳಿಗಿನ್ ಯಾವತ್ತೂ ಕಷ್ಟ ಬರಬಾರ್ದು. ಜೊತೆಗೆ ನನ್ನ ಬಿಟ್ಟು ಖುಷಿಯಿಂದ ಬದುಕೋ ಧೈರ್ಯ ಕೊಡು ಅವಳಿಗೆ. ಗೆಳೆಯ, ನಿನ್ನೆಯಿಂದ ನೀನೇನು ತಿಂದಿಲ್ಲ, ಏನಾದರೂ ತರ್ತೀನಿ ತಡಿ. ಅವಳಲ್ಲ ಅಷ್ಟು ಒದ್ದಾಡ್ತಾ ಇರ್ಬೇಕಾದ್ರೆ ನಾನು ಹೇಗೆ ಗೊತ್ತಿರಲಿ? ಬೇಡ ಕೇಳ, ನಿಜವಾಗ್ಲೂ ಅವಳಿಗೇನು ಆಗಲ್ಲ ಅಲ್ಲ. ಇಲ್ವೋ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಿನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾಳೆ ನೋಡು. ಅವಳು ಮಾತಾಡೋ ಅಷ್ಟರಲ್ಲಿ ನಾನೇ ಅವಳ ಜೊತೆಯಲ್ಲಿ ಇರಲ್ಲ. ಕಿರಣ್, ನನ್ನ ಹೆಂಡತಿ ಸರ್ ಆಪರೇಷನ್ ಸಕ್ಸಸ್ ಆಗಿದೆ, ಇನ್ನು ಸ್ವಲ್ಪತ್ತಿಗೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಥ್ಯಾಂಕ್ಸ್ ಸಿಸ್ಟರ್, ನಾನು ಅವಳನ್ನ ನೋಡ್ಬೋದಾ? ಸರ್ ಒನ್ ಅವರ್ ಬಿಟ್ಟು ಬನ್ನಿ, ನಾವು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಓಕೆ ಸಿಸ್ಟರ್. ಸಿಸ್ಟರ್ ಡಿಸ್ಚಾರ್ಜ್ ಯಾವಾಗ? ಸರ್ ಇನ್ನು ಪೇಷಂಟ್ ಕೆಚ್ಚರನೇ ಆಗಿಲ್ಲ, ಶಿ ಈಸ್ ಔಟ್ ಆಫ್ ಡೇಂಜರ್. ಡಿಸ್ಚಾರ್ಜ್ ಮಾಡೋಕ್ಕೆ ಇನ್ನೂ 15-20 ದಿನ ಆಗುತ್ತೆ. ಓಕೆ ಸಿಸ್ಟರ್. ಓಕೆ. ಹುಷಾರಾದ್ಯಾ? ಹ್ಞೂ, ನನಗೆ ಗೊತ್ತಿತ್ತು ನನ್ನ ಹೆಂಡತಿ ಆದಷ್ಟು ಬೇಗ ಹುಷಾರಾಗ್ತಾಳೆ ಅಂತ. ನಾನು ಬಿಟ್ಟಿರೋಕೆ ಆಗಲ್ಲ ನಿಂಗೆ. ನನಗೂ ಅಷ್ಟೇ ಶ್ರಾವಣಿ, ನೀನು ಬಿಟ್ಟಿರೋಕೆ ಆಗಲ್ಲ. ನೀನು ಡಿಸ್ಚಾರ್ಜ್ ಆಗ್ತಿದ್ದಂಗೆ ನಾನು ನೀನು ಇಲ್ಲಾದರೂ ದೂರ. ಆಪರೇಷನ್ ಆಗಿ ನನ್ನ ಹೆಂಡತಿ ಹುಷಾರಾಗಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ನಾನು ನಿಮ್ಮ ಜೊತೆ ಮನೆಗೆ ಬರ್ತೀನಿ.
ನಿನ್ನ ಮನೆ ಬಿಟ್ಟು ಹೋದ್ರೆ ಆ ಕ್ಷಣವೇ ನಿಮ್ಮಪ್ಪನ ಹೆಣ ನೋಡ್ಬೇಕಾಗತ್ತೆ. ಸಾರಿ ಶ್ರಾವಣಿ, ನನಗೆ ನಿನ್ನ ಉಳಿಸ್ಕೊಳಕ್ಕೆ ಇದ್ಬಿಟ್ರೆ ಬೇರೆ ದಾರಿ ಇರ್ಲಿಲ್ವೇ? ತುಂಬ ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದೆ. ನಾನು ನಿನ್ನ ಜೊತೆ ಇಲ್ಲದೆ ಇರ್ಬೋದು, ಅದೇ ನೀನು ಬದುಕಿರ್ಬೇಕು. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ಆಯ್ತಾ? ತುಂಬ ನೋವಾಗ್ತಾ ಇದೆಯಾ? ಗಂಡ ಬಿಟ್ಟಾಗ ಗಂಡ ಎದುರುಗಡೆ ಇಲ್ಲ ಅನ್ನೋ ನೋವಿಗಿಂತ ಈ ನೋವೆಲ್ಲ ದೊಡ್ಡದಲ್ಲ ಬಿಡು. ನನಗೆ ಗೊತ್ತು ಶ್ರಾವಣಿ, ನಾನು ನಿನಗೆ ಪದೇ ಪದೇ ನೋವು ಕೊಡ್ತಾನೆ ಇದ್ದೀನಿ, ಆದ್ರೆ ನನಗೆ ಬೇರೆ ದಾರಿ ಇರಲಿಲ್ವೇ? ಕ್ಷಮಿಸ್ಬಿಡು. ನೀನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ಗಂಡ ನಿನ್ನಿಂದ ದೂರ ಆದ ಅಂತ ನನ್ನ ಕ್ಷಮಿಸ್ತೀಯಲ್ಲ? ನಾನಿನ್ ಜೊತೆಲಿ ಇಲ್ಲದೆ ಇರ್ಬೋದು, ನಿನ್ನ ಎದುರುಗಡೆ ಇಲ್ಲದೆ ಇರ್ಬೋದು, ಆದರೆ ನಿನ್ನ ನೆನಪಲ್ಲಿ ಸದಾ ನಿನ್ನ ಜೊತೆಲೇ ಇರ್ತೀನಿ ಶ್ರಾವಣಿ. ಪ್ರತಿ ಕ್ಷಣ ನಿನ್ನ ಜೊತೆಲೇ ಇರ್ತೀನಿ. ನೀನು ಬೈ ನನ್ನ ಹೆಂಡತಿಯಲ್ಲ, ನನ್ನ ದೇವತೆ. ನಾನಿನ್ನ ಬರೀ ಪ್ರೀತಿಸ್ಲಿಲ್ವೇ? ಇಲ್ಲಿ ಇಲ್ಲಿಟ್ಕೊಂಡು ಪೂಜೆ ಮಾಡ್ತಿದ್ದೀನಿ. ನನ್ನನ್ನು ಕ್ಷಮಿಸ್ತೀಯಲ್ಲ? ಆಗಲ್ಲ ಶ್ರಾವಣಿ, ನನಗೆ ನಿನ್ನ ಬಿಟ್ಟು ಹೋಗಕ್ಕೆ ಆಗಲ್ವೇ? ನನಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ಯಾ ನೀನು? ನಿನ್ನ ನಾನು ಹೆಂಗೆ ಬಿಟ್ಟು ಹೋಗಲಿ? ನಮ್ಮಿಬ್ಬರು ಪ್ರೀತಿನ ದೇವರೇ ಒಂದು ಮಾಡಿದ್ದು ಅಂತ ಅಮ್ಮ ಹೇಳ್ತಿರ್ತಾರೆ. ಅಂಥ ಪ್ರೀತಿಗೋಸ್ಕರ ಅಪ್ಪನ ಕೊಟ್ಟಿದ್ದ ಮಾತು ಮುಗಿದ್ರೇನು ತಪ್ಪಾಗಲ್ಲ. ಪರವಾಗಿಲ್ಲ, ನೀನು ಹುಷಾರಾದ ತಕ್ಷಣ ಯಾರಿಗೂ ಗೊತ್ತಿಲ್ಲದಂಗೆ ನಾನೇನು ಬೇರೆ ಊರಿಗೆ ಹೋಗ್ಬಿಡೋಣ ಆಯ್ತಾ? ಇವ್ರು ಯಾರು ಸಹವಾಸನೂ ಬೇಡ ನಮಗೆ. ನೀನು ಹುಷಾರಾದ ತಕ್ಷಣ ಯಾರಿಗೂ ಗೊತ್ತಿಲ್ಲದಂಗೆ ನಾನೇನು ಬೇರೆ ಊರಿಗೆ ಹೋಗ್ಬಿಡೋಣ ಆಯ್ತಾ? ಇವ್ರು ಯಾರು ಸಹವಾಸನೂ ಬೇಡ ನಮಗೆ. ನಿನ್ನ ಮನೆ ಬಿಟ್ಟು ಹೋದ್ರೆ ಆ ಕ್ಷಣವೇ ನಿಮ್ಮಪ್ಪನ ಹೆಣ ನೋಡ್ಬೇಕಾಗತ್ತೆ. ಇಲ್ಲ ಶ್ರಾವಣಿ, ನಿನ್ನ ಜೀವ ಉಳಿಸಿದಾರೆ ಅವರು. ಈಗ ಅವ್ರ ಮಾತು ಮೂಲತೆ ಆ ದೇವರು ನಮ್ಮಿಬ್ರಿಗೂ ಒಳ್ಳೇದು ಮಾಡಲ್ಲ. ಕೊಟ್ಟರು ಟೈಮ್ ಮುಗೀತು, ನಾನು ಬರ್ತೀನಿ.